Good morning, students. So, in the last video, we have seen that 2DR till they have changed or converted or decided to that transform that sentence from death sentence to one of the life imprisonment ಅಂತ ಹೇಳಿ ಹೇಳಿದ್ವಿ ನೋಡೋಣ ಸೊ ವಾಟ್ ಈಸ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದಟ್ ಲೆಸನ್ ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ದಟ್ ಕಮಿಷನ್ ದಟ್ ಕೌನ್ಸಿಲ್ ದೆ ರೋಟ್ ಅ ಲೆಟರ್ to the France government to ask whether they send a guillotine machine and an expert or an executioner. Of course, French would accept their request and it told, we are ready to supply both the guillotine and an expert. And also they mentioned in that letter it would be cost 16,000 rupees 16,000 francs sorry 16,000 francs so when the reply came and put before the king he has read it and he said so 16,000 francs is too much idu bahalashtu aitu anthe en martana vichar martana and why 16,000 francs is more than 2 francs had 2 francs ahead on the whole population anthe en martana aitu yake 2 francs nastu hechu ಜನರ ಮೇಲೆ ನಾವು ಟ್ಯಾಕ್ಸ್ಗಳನ್ನು ಹಾಕಬೇಕಾಗ್ತದೆ ಒಂದು ವೇಳೆ 16,000 ಫ್ರಾಂಕ್ಸ್ ಅಂತೇಳಿ ನಾವು ಒಪ್ಕೊಂಡದ್ದೇ ಆದರೆ ತರಿಸ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದೆ ಆದರೆ ನಾವು ಜನರ ಮೇಲೆ ಯಾಕೆ ನಾವು ಇನ್ನೂ 2 ಫ್ರಾಂಕ್ಸ್ಗಳನ್ನು ಹಾಕಬೇಕು ಬೇಡ ಅದಕ್ಕೆ ಸೊ ಪೀಪಲ್ ವೋಂಟ್ ಸ್ಟ್ಯಾಂಡ್ ಇಟ್ ಅದನ್ನು ಜನರು ಕೂಡ ಸಹಿಸೋದಿಲ್ಲ ಅದಕ್ಕಾಗಿ ಸೊ ಫೈನ್ ದ ಅನದರ್ ವೇ ಸೊ ವಿಚ್ ಕುಡ್ ಚೀಪರ್ ಅಂತೇಳಿ ಏನು ಮಾಡ್ತಾನೆ ಹೇಳ್ತಾನೆ Again, the commission called and discussed. Now they are ready to send a similar inquiry to the Italian government. So whom do we call as brother monarch? Whom we call as brother monarch? Brother monarch anthele avaru kariyutiruvante yaru ee Monaco stateina ರಾಜ ಹತ್ತಿರದಲ್ಲಿರ್ತಕ್ಕಂಥ ಆ ಒಂದು ಇಟಲಿಯ ರಾಜನಿಗೆ ಏನಂತ ಗುರುತಿಸ್ಕೊಂಡಿರ್ತಾರಂದರೆ ಬ್ರದರ್ ಮೊನಾರ್ಕ್ ಬ್ರದರ್ ಮೊನಾರ್ಕ್ ಅಂದರೆ ಸಹೋದರ ರಾಜ್ಯ ಅಂಥೇಳಿ ಏನು ಮಾಡ್ತೀವಿ ಕರಿತೀವಿ ಹಂಗೆ ಇಟಲಿ ಗೌರ್ನಮೆಂಟ್ ತಮ್ಮ ಆ ಒಂದು ರಾಜ ನಮಗೆ ಪ್ರಾಪರ್ ಆಗಿರ್ತಕ್ಕಂಥ ರೆಸ್ಪಾನ್ಸನ್ನು ಮಾಡ್ತಾನೆ ಅದಕ್ಕೆ ನಾವು ಇಟಲಿಗೂ ಒಂದು ಸಿಮಿಲರ್ ಆಗಿರ್ತಕ್ಕಂಥ ಎನ್ಕ್ವೈರಿಯನ್ನು ಕಳಿಸೋಣ ಯಾಕಂತಂದರೆ ಈ ರಿಪಬ್ಲಿಕನ್ ಸ್ಟೇಟ್ಸ್ಗಳು ನಮಗೆ ಸರಿಯಾದ ರೀತಿಯ ರಾಜರುಗಳಿಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ರಿಪ್ಲೈಯನ್ನು ರೆಸ್ಪಾನ್ಸನ್ನು ಏನು ಮಾಡೋದಿಲ್ಲ ಕೊಡೋದಿಲ್ಲ ಅದಕ್ಕೋಸ್ಕರ ದೇ ಡಿಸೈಡೆಡ್ ಟು ಸೆಂಡ್ ಅ ಸಿಮಿಲರ್ ಎನ್ಕ್ವೈರಿ ಟು ದ ಇಟಲಿ ಸೊ ದ ಲೆಟರ್ ವಾಸ್ ರಿಟನ್ ಆ್ಯಂಡ್ ಇಟ್ ವಾಸ್ ಸೆಂಟ್ ಫೆನ್ ದ ರಿಪ್ಲೈಡ್ ಫಾರ್ ದ್ಯಾಟ್ for this letter there in this reply so they say what they say yes of course we are ready to send we the government of Italy would have pleasure in supplying both a machine and an expert ಒಬ್ಬ ಎಕ್ಸ್ಪರ್ಟ್ ನನ್ನ ಮತ್ತು ಮಷೀನನ್ನು ಕಳಿಸ್ಲಿಕ್ಕೆ ನಮಗೆ ಭಾಳಷ್ಟು ಖುಷಿ ಇದೆ ನಾವು ಸಪ್ಲೈ ಮಾಡ್ತೀವಿ ಅಂತೇಳಿ ಏನು ಮಾಡ್ತಾರೆ ಅವರು ಹೇಳ್ತಾರೆ ಆ್ಯಂಡ್ ದ ಹೋಲ್ ಕಾಸ್ಟ್ ವುಡ್ ಬಿ 12,000 ಫ್ರಾಂಕ್ಸ್ ಅಂತೇಳಿ ಹೇಳ್ತಾರೆ
ಸೊ 12,000 ಫ್ರಾಂಕ್ಸ್ ಅಂತ ಹೇಳಿದಾಗ ಇದು ಕೂಡ ರಾಜನಿಗೆ ಏನು ಅನಿಸುತ್ತೆ, ಟೂ ಮಚ್ ಅನಿಸುತ್ತೆ. ಅದಕ್ಕೆ ಮತ್ತೆ ರಾಜ ಏನು ಮಾಡ್ತಾನೆ ಅಂತಂದರೆ ಸಮಿತಿಯನ್ನು ಕರೀತಾನೆ, ಕೌನ್ಸಿಲನ್ನು ಕರೀತಾನೆ. ಕರೆದು ಸೊ ಇದನ್ನು ಇನ್ನಷ್ಟು ಚೀಪ್ ವೇದೊಳಗೆ ನೀವೇನು ಮಾಡಬೇಕು, ಡೀಲ್ ಮಾಡಬೇಕು. ದ ರಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್ ಫಾರ್ ದಿಸ್ ಮಚ್ ಆಫ್ ಮನಿ ಅಂತೇಳಿ ಏನು ಮಾಡ್ತಾನೆ ಹೇಳ್ತಾನೆ. ಅದರ ಹಿಂಗಾದಮೇಲೆ ಸೊ ಒನ್ ಆಫ್ ದ ಮಿನಿಸ್ಟರ್ ಥಾಟ್ ದಟ್ ಕುಡ್ ನಾಟ್ ಒನ್ ಆಫ್ ದ ಸೋಲ್ಜರ್ ಅಂತೇಳಿ ಏನು ಮಾಡ್ತಾನೆ ಹೇಳ್ತಾನೆ, ಯಾಕೆ ಒಬ್ಬ ಸೋಲ್ಜರ್ ಇದನ್ನು ಮಾಡಬಾರ್ದ ಅಂತೇಳಿ ಏನು ಮಾಡ್ತಾನೆ ಹೇಳ್ತಾನೆ. ಆವಾಗ ಜನರಲ್ ವಾಸ್ ಕಾಲ್ಡ್ ಆ್ಯಂಡ್ ದೇ ಸೆಡ್ ಕಾಂಟ್ ಯು ಫೈಂಡ್ ಅಸ್ ಅ ಸೋಲ್ಜರ್ ಒನ್ ಹೂ ಕಟ್ ದ ಹೆಡ್ ಆಫ್ ಆಫ್ ದ ಕ್ರಿಮಿನಲ್ ಅಂತೇಳಿ ಏನು ಮಾಡ್ತಾನೆ ಕೇಳ್ತಾಗ, ಸೊ ಆ್ಯಸ್ ಇಟ್ ಈಸ್ ಹಿ ಗೋಸ್ ಆ್ಯಂಡ್ ಟಾಕ್ ಇಟ್ ಓವರ್ ದ ಸೋಲ್ಜರ್ಸ್ ಬಟ್ ನನ್ ಆಫ್ ದ ಸೋಲ್ಜರ್ಸ್ ಡನ್ ಇಟ್. ಯಾರೊಬ್ಬರು ಇದನ್ನು ಮಾಡಲಿಲ್ಲ, ಯಾರೊಬ್ಬರು ಇದನ್ನು ಎಕ್ಸೆಪ್ಟ್ ಮಾಡಲಿಲ್ಲ. ಸೊ ದೆನ್ ಅಗೇನ್ ದ ಅಗೇನ್ ದ ಕೌನ್ಸಿಲ್ ವಾಸ್ ಅಸೆಂಬಲ್ಡ್ ಆ್ಯಂಡ್ ದೇ ಡಿಸ್ಕಸ್ಡ್ ಆ್ಯಂಡ್ ರೀಕನ್ಸಿಡರ್ಡ್ ಫೈನಲಿ ದೇ ಡಿಸೈಡೆಡ್ ಟು ಕನ್ವರ್ಟ್ ದ ಸೆಂಟೆನ್ಸ್ ಫ್ರಮ್ ಡೆತ್ ಸೆಂಟೆನ್ಸ್ ಇನ್ ಟು ಒನ್ ಆಫ್ ದ ಲೈಫ್ ಇಂಪ್ರಿಸನ್ಮೆಂಟ್ ಅಂತೇಳಿ ಏನು ಮಾಡ್ತಾರೆ ಹೇಳ್ತಾರೆ. ಗಲ್ಲಿಗೇರಿಸುವ ಶಿಕ್ಷೆಯಿಂದ, ನಾನು ಲಾಸ್ಟ್ ಟೈಮ್ ಗಲ್ಲಿಗೇರಿಸುವ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡಿದ್ದಿಲ್ಲ, ಗಲ್ಲಿಗೇರಿಸ್ತಕ್ಕಂಥ ಒಂದು ಶಿಕ್ಷೆಯಿಂದ ಅವನಿಗೆ ಜೀವಾವಧಿ ಶಿಕ್ಷೆಯವರೆಗೆ ಅವನನ್ನು ಏನು ಮಾಡಲಾಗ್ತದೆ ಅಂತಂದರೆ ಅವನ ಶಿಕ್ಷೆಯನ್ನು ಏನು ಮಾಡಲಾಗ್ತದೆ, ಬದಲಿಸಲಾಗ್ತದೆ. ಸೊ ಅವರು ನೆಕ್ಸ್ಟ್ ಅವ್ರು ತೆಗೆದುಕೊಂಡಿರ್ತಕ್ಕಂಥ ಡಿಸಿಷನ್ ಇದಾಗಿರುತ್ತೆ, ಮುಂದೆ ಏನಾಗುತ್ತೆ. ಈಗ ಅವನ ಶಿಕ್ಷೆಯನ್ನೇ ಬದಲಿಸಿದರು, ಇದರಿಂದ ಅವನಿಗೆ ಗಲ್ಲಿಗೇರಿಸ್ತಕ್ಕಂಥ ಶಿಕ್ಷೆಯನ್ನು ಕೊಡಲಾಗಿತ್ತು. ಬಟ್ ಈಗ ಆ ಗಲ್ಲಿಗೇರಿಸ್ತಾ ಇರತಕ್ಕಂಥ ಶಿಕ್ಷೆ ಟೂ ಮಚ್ ಕಾಸ್ಟ್ ಆಗಿರೋದರಿಂದ ಅದನ್ನು ಏನು ಮಾಡ್ತಾರೆ ಅಂತಂದರೆ ಅಲ್ಲಿಗೆ ಕೈಬಿಟ್ಟು ಆ ಒಂದು ಶಿಕ್ಷೆಯನ್ನು ಬದಲಿಸಿಕೊಂಡು ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಗೆ ಅದನ್ನು ಏನು ಮಾಡ್ತಾರೆ ಬದಲಿಸ್ತಾರೆ. ನೋಡೋಣ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಾದಮೇಲೆ ಯಾವ ರೀತಿ ಪ್ರಾಬ್ಲಮ್ಸ್ಗಳು ಇರ್ತವೆ. ಸೊ ನೆಕ್ಸ್ಟ್ ಅದಿದೆ, ನೆಕ್ಸ್ಟ್ ಫೆನ್ ದೇ ಡಿಸೈಡೆಡ್ ಟು ಕನ್ವರ್ಟ್ ದ ಸೆಂಟೆನ್ಸ್ ಫ್ರಮ್ ಡೆತ್ ಸೆಂಟೆನ್ಸ್ ಟು ಒನ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ದಿಸ್ ವುಡ್ ಎನೇಬಲ್ ದ ಪ್ರಿನ್ಸ್ ಟು ಶೋ ಹಿಸ್ ಮರ್ಸಿ ಆ್ಯಂಡ್ ಇಟ್ ವುಡ್ ಕಮ್ ಚೀಪರ್. ಯಾವಾಗ ಇದನ್ನು ರಾಜನೂ ಕೂಡ ಒಂದು ಆ ಕ್ರಿಮಿನಲ್ ಮೇಲೆ ಒಂದು ಮರ್ಸಿಯನ್ನು ತೋರಿಸಿದಾಗತ್ತೆ ಆಗುತ್ತೆ ಮತ್ತು ಇದೊಂದು ಚೀಪರ್ ವೇ ಆಗುತ್ತೆ ಅಂತಕ್ಕಂಥದ್ದು ಆ ಮಿನಿಸ್ಟರ್ಸ್ಗಳಲ್ಲಿ ಅಲ್ಲಿ ಕೂಡಿರ್ತಕ್ಕಂಥ ಒಂದು ಸಮಿತಿಯ ಒಂದು ಐಡಿಯಾ ಆಗುತ್ತೋ. ಸೊ ಅದು ಮುಂದೆ ಏನಾಗುತ್ತೆ ಅಂತಂದರೆ ಅದನ್ನು ರಾಜನಿಗೆ ಹೋಗಿ ತೋರಿಸ್ತಾರೆ. ಸೊ ಆವಾಗ ರಾಜ ಏನು ಮಾಡ್ತಾನೆ, ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್, ದ ಪ್ರಿನ್ಸ್ ಅಗ್ರೀಡ್ ಟು ದಿಸ್ ಆ್ಯಂಡ್ ಸೊ ದ ಮ್ಯಾಟರ್ ವಾಸ್ ಅರೇಂಜ್ಡ್. ಸೊ ವಾಟ್ ದೇ ಹ್ಯಾವ್ ಡಿಸೈಡೆಡ್, ದೇ ಟೇಕ್ ಟು ದ ಪ್ರಿನ್ಸ್ ಆ್ಯಂಡ್ ಪ್ರಿನ್ಸ್ ರೆಡ್ ಇಟ್ ಆ್ಯಂಡ್ ಹಿ ಕನ್ಫರ್ಮ್ ಹಿ ಅಗ್ರೀಡ್. ಸೊ ವಾಟ್ ದೇ ಹ್ಯಾವ್ ಥಾಟ್ ಅಲ್ಲ, ಸೊ ದೇ ಥಾಟ್ ದ್ಯಾಟ್ ಟು ಟ್ರಾನ್ಸ್ಫರ್ ದ ಸೆಂಟೆನ್ಸ್ ಟು ಟ್ರಾನ್ಸ್ಫರ್ ದ ಸೆಂಟೆನ್ಸ್ ಆ ಸೆಂಟೆನ್ಸನ್ನೇ ಕನ್ವರ್ಟ್ ಬೇರೆ ಮಾಡೋದು ಬದಲಿಸೋದು ಬದಲಿಸಿರ್ತಕ್ಕಂಥ ಆ ಒಂದು ಡಿಸಿಷನನ್ನು ರಾಜನು ಕೂಡ ಏನು ಮಾಡ್ತಾನೆ ಒಪ್ಕೊಳ್ತಾನೆ. The prince agreed to this and so the matter was settled. The only hitch now, again there is a hitch, again there is a problem. Here hitch means problem, samasya. Matte ondu samasya bandu utkonri edrologre ee life imprisonment imprisonment sikshana kottidare. ಸೊ ಬದಲಿಸಿದ್ದಾರೆ ಇಂಪ್ರಿಸನ್ಮೆಂಟ್ ಶಿಕ್ಷೆಗೆ, ಅಲ್ಲಿ ಆ ರಾಜ ಅದನ್ನು ಕೂಡ ಏನು ಮಾಡಿದ್ದಾನೆ ಒಪ್ಕೊಂಡಿದ್ದಾನೆ. ಬಟ್ ದೆರ್ ಈಸ್ ಆಲ್ಸೋ ಅ ಹಿಚ್, ದೆರ್ ಈಸ್ ಆಲ್ಸೋ ಅ ಪ್ರಾಬ್ಲಮ್. ವಾಟ್ ಈಸ್ ದಟ್ ಪ್ರಾಬ್ಲಮ್ ನೋಡೋಣ. ನಾವು ಇಟ್ ವಾಸ್ ದೇರ್ ದಟ್ ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಫಾರ್ ಅ ಮ್ಯಾನ್ ಸೆಂಟೆನ್ಸ್ಡ್ ಫಾರ್ ಲೈಫ್. ಜೀವನ ಅವಧಿ ಇರುವವರೆಗೂ ಅವನಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ
ಒಂದು ಸುಟೇಬಲ್ ಆಗಿರ್ತಕ್ಕಂಥ ಪ್ರಿಸನ್ ಅಲ್ಲಿ ಇರಲಿಲ್ಲ. ಆ ರಾಜನ ರಾಜ್ಯದಲ್ಲಿ ಒಬ್ಬ ಮನುಷ್ಯನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಿಕ್ಕೆ ಸುಟೇಬಲ್ ಆಗಿರ್ತಕ್ಕಂಥ ಒಂದು ಪ್ರಿಸನ್ ಅಲ್ಲಿ ಇರಲಿಲ್ಲ ಅಂಥೇಳಿ ಏನು ಮಾಡ್ತಾರೆ ಹೇಳ್ತಾರೆ. ಸೊ ದಟ್ ಈಸ್ ದ ಮೇನ್ ಪ್ರಾಬ್ಲಮ್ ಇನ್ ಮೊನಾಕೋ. ಸೊ ದಟ್ಸ್ ಇಟ್. ದೇರ್ ವಾಸ್ ಅ ಸ್ಮಾಲ್ ಲಾಕ್ ಅಪ್ ಫೇರ್ ದ ಪೀಪಲ್ ವೇರ್ ಸಮ್ ಟೈಮ್ ಕೆಪ್ಟ್ ಟೆಂಪರರ್ಲಿ. ಇತ್ತು, ಏನಿತ್ತು ಅಂದರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಲಾಕಪ್. ದೇರ್ ವಾಸ್ ಅ ಸ್ಮಾಲ್ ಲಾಕಪ್ ದೇರ್ ವಾಸ್ ಅ ಸ್ಮಾಲ್ ಲಾಕಪ್ ಫೇರ್ ದ ಪೀಪಲ್ ಕೆಪ್ಟ್ ಟೆಂಪರರ್ಲಿ. ಜನರನ್ನ ಆಗಾಗ ಟೆಂಪರರ್ಲಿ ಆಗಾಗ ಹಾಕಲಿಕ್ಕೆ ಈ ಪಿಕ್ ಪಾಕೆಟ್ ಮಾಡಿರ್ತಾರೆ, ಏನೋ ಒಂದು ಸಣ್ಣ ತಪ್ಪನ್ನು ಮಾಡ್ತಾರೆ, ಅಂಥವ್ರನ್ನ ಆಚರಿಸ್ಲಿಕ್ಕೆ ಒಂದು ಸಾನ್ ಲಾಕಪ್ ಇತ್ತು ರೀ. ಅದಷ್ಟೇ, ಅದು ಬಿಟ್ಟರೆ ಸುಟೇಬಲ್ ಆಗಿರ್ತಕ್ಕಂಥ ಪ್ರೀಸನ್ ಆ ರಾಜನ ಸಾಮ್ರಾಜ್ಯದಲ್ಲಿ ಇರಲಿಲ್ಲ, ಫೇರ್ ದ ಪೀಪಲ್ ಸಮ್ಟೈಮ್ಸ್ ಕೆಪ್ಟ್ ಟೆಂಪರರ್ಲಿ ಬಟ್ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರೀಸನ್ ಫಿಟ್ ಫಾರ್ ಪರ್ಮನೆಂಟ್ ಯೂಸ್. ದೇರ್ ಈಸ್ ನೋ ಫಿಟ್ ಪ್ರೀಸನ್ ಟು ಯೂಸ್ ಪರ್ಮನೆಂಟ್ಲಿ ಇನ್ ದಟ್ ಸ್ಟೇಟ್ ಇನ್ ಮೊನಾಕೋ. ದೇ ಡೋಂಟ್ ಹ್ಯಾವ್ ಎನಿ ಫಿಟ್ ಪ್ರಿಸನ್ ಫಾರ್ ಪರ್ಮನೆಂಟ್ ಯೂಸ್. ಪರ್ಮನೆಂಟ್ ಆಗಿ ಯೂಸ್ ಮಾಡಲಿಕ್ಕೆ ಆ ರಾಜನ ರಾಜ್ಯದಲ್ಲಿ ಫಿಟ್ ಆಗಿರ್ತಕ್ಕಂಥ ಒಂದು ಪ್ರಿಸನ್ ಜೈಲ್ ಇರಲಿಲ್ಲ. ಹವೆವರ್ ಹೆಂಗೋ they managed to find a place that would do. ಇವನನ್ನು ಈ ಕ್ರಿಮಿನಲ್ನನ್ನು ಹಾಕಲಿಕ್ಕೆ ದೇ ಫೌಂಡ್ ದ್ಯಾಟ್ ಪ್ಲೇಸ್ ಫೇರ್ ದಟ್ ಟೆಂಪರರಿ ಲಾಕಪ್ ಈಸ್ ದೇರ್ಲ, ಎಲ್ಲಿ ಆ ಟೆಂಪರರಿ ಲಾಕಪ್ ಇದೆಯಲ್ಲ. ಸೊ ದೇ ಫೌಂಡ್ ಇಟ್ ಟು ಡೂ ದಿಸ್. ಈ ಕ್ರಿಮಿನಲ್ನನ್ನು ಅಲ್ಲಿ ಒಳಗೆ ಹಾಕಲಿಕ್ಕೆ ಅದನ್ನು ಫೈಂಡ್ ಔಟ್ ಮಾಡಿದರು. ಹಾಂ, ಅದು ಹೆಂಗೋ ಮಾಡೋಣ, ಮುಂದೆ ಅವನನ್ನು ಹಾಕೋಣ, ಅದಕ್ಕೊಂದು ಏನಾದರೂ ಮತ್ತೆ ದಾರಿ ಹುಡ್ಕೋಣ ಅಂಥೇಳಿ ಅದನ್ನು ಫೈಂಡ್ ಔಟ್ ಮಾಡಿದೆ. ಆ್ಯಂಡ್ ದೇ ಪುಟ್ ದ ಯಂಗ್ ಫೆಲೋ ದೇ ದಟ್ ಮಿನಿಸ್ಟರ್ಸ್ ದೇ ಪುಟ್ ದಿಸ್ ಕ್ರಿಮಿನಲ್ ಯಂಗ್ ಫೆಲೋ ಹಿಯರ್ ಮೀನ್ಸ್ ದಿಸ್ ಕ್ರಿಮಿನಲ್ ಫೆಲೋ ದೇರ್ ಆ್ಯಂಡ್ ಪ್ಲೇಸ್ಡ್ ಅ ಗಾರ್ಡ್ ಓವರ್ ಹಿಮ್. ಅವನ ಮೇಲೆ ಒಬ್ಬ ಗಾರ್ಡ್ನನ್ನು ಏನು ಮಾಡ್ತಾರೆ, ನೇಮಿಸ್ತಾರೆ. ಫೈ ದೇ ಅಪಾಯಿಂಟೆಡ್ ಅ ಗಾರ್ಡ್ ಓವರ್ ಹಿಮ್ ಟು ವಾಚ್. ಫೈ ಬಿಕಾಸ್ ದಟ್ ಸ್ಮಾಲ್ ಲಾಕಪ್ ಈಸ್ ನಾಟ್ ಫಿಟ್ ಫಾರ್ ದಿಸ್ ಕೈಂಡ್ ಆಫ್ ಕ್ರಿಮಿನಲ್. ಇಂತಹ ಒಬ್ಬ ಕ್ರಿಮಿನಲ್ಗೆ ಅದು ಸುಟೇಬಲ್ ಆಗಿರ್ತಕ್ಕಂಥ ಪ್ರಿಸನ್ ಆಗದೇ ಇರೋದ್ರಿಂದ ದೇ ಅಪಾಯಿಂಟೆಡ್ ಅ ಗಾರ್ಡ್ ಓವರ್ ಹಿಮ್. ಆ್ಯಂಡ್ ಫೈ ಮತ್ತೆ ಯಾಕೆ ಮುಂದೆ ಹೇಳ್ತಾನೆ ಯಾಕೆ ಆ ಗಾರ್ಡ್ನನ್ನು ಅಲ್ಲಿ ಅಪಾಯಿಂಟ್ ಮಾಡಲಾಯಿತು ಮತ್ತೆ ಅಂತೇಳಿ ನೋಡೋಣ. ಪ್ಲೇಸ್ ಅ ಗಾರ್ಡ್ ಓವರ್ ಹಿಮ್ ದ ಗಾರ್ಡ್ ಹ್ಯಾಡ್ ಟು ವಾಚ್. ನೋಡಿ, ಅವನನ್ನು ವಾಚ್ ಮಾಡಲಿಕ್ಕೆ ಯಾರನ್ನ, ಕ್ರಿಮಿನಲ್ ಅಲ್ಲ. ಯಾಕೆ ಅವನನ್ನು ವಾಚ್ ಮಾಡಬೇಕಾಗಿತ್ತು ರೀ? ಸುಟೇಬಲ್ ಪ್ರಿಸನ್ ಇತ್ತು ಅಂತಂದರೆ ಮಾಡಬೇಕಾಗಿರಲಿಲ್ಲ ಅದಕ್ಕೆ. ಸೊ ಅದು ಸುಟೇಬಲ್ ಪ್ರಿಸನ್ ಆಗದೇ ಇರೋದ್ರಿಂದ ಮತ್ತೆ ಬೇರೆ ಕಾರಣಕ್ಕಾಗಿ ಅವನನ್ನು ಅಪಾಯಿಂಟ್ ಮಾಡ್ತಾರೆ. ಮುಂದೆ ಹೇಳ್ತಾನೆ ನೋಡಿ ನೀನಂತ. ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್ ಆ್ಯಂಡ್ ಹ್ಯಾಡ್ ಆಲ್ಸೋ ಟು ಫೆಚ್ ದ ಫುಡ್ ಫ್ರಮ್ ದ ಪ್ಯಾಲೆಸ್ ಕಿಚನ್. ಸೊ ವಾಟ್ ಈಸ್ ದ ಓನ್ಲಿ ಡ್ಯೂಟಿ ಆಫ್ ದಟ್ ಗಾರ್ಡ್ ಹೂ ವಾಸ್ ಅಪಾಯಿಂಟೆಡ್ ಟು ವಾಚ್ ದಟ್ ಕ್ರಿಮಿನಲ್? ಆ ಕ್ರಿಮಿನಲ್ನ ನೋಡಲಿಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥ ಆ ಒಬ್ಬ ಗಾರ್ಡ್ನ ಒಂದು ಕೆಲಸ ಏನಾಗಿತ್ತು? ಈ ಹ್ಯಾಡ್ ಟು ವಾಚ್, ಸಾರಿ ವಾಚ್ ಅನ್ನೋದನ್ನು ಯೂಸ್ ಮಾಡಿದ್ದೀವಿ. ಈ ಹ್ಯಾಡ್ ಟು ಫೆಚ್ ದ ಫುಡ್ ಫಾರ್ ದ ಕ್ರಿಮಿನಲ್ ಫ್ರಮ್ ದ ಪ್ಯಾಲೆಸ್ ಕಿಚನ್. ಪ್ಯಾಲೆಸ್ ಕಿಚನ್ನಿಂದ ಆ ಕ್ರಿಮಿನಲ್ಗೆ ಫುಡ್ಡನ್ನು ತರೋದಕ್ಕೆ ಮತ್ತು ಅವನನ್ನು ನೋಡಲಿಕ್ಕೆ ಆ ಒಬ್ಬ ಗಾರ್ಡ್ನನ್ನು ಅವನ ಮೇಲೆ ಏನಾಗಿತ್ತು, ಅವನ ಮೇಲೆ ನೇಮಿಸಲಾಗಿತ್ತು. ಸೊ ದೆನ್ ದ ಪ್ರಿಸನರ್ ರಿಮೇನ್ಡ್ ದೇ ಮಂತ್ ಆಫ್ಟರ್ ಮಂತ್. ಅಫ್ಕೋರ್ಸ್ ದೇ ಡಿಸೈಡೆಡ್ ಟು ಪುಟ್ ದಟ್ ಕ್ರಿಮಿನಲ್ ಇನ್ ದ ಪ್ರಿಸನ್ ಆ್ಯಂಡ್ ದೇ
ಅಪಾಯಿಂಟೆಡ್ ಅ ಗಾರ್ಡ್ ಓವರ್ ಹಿಮ್ ಟು ವಾಚ್ ಆ್ಯಂಡ್ ಫೆಚ್ ದ ಫುಡ್ ಫಾರ್ ದಟ್ ಕ್ರಿಮಿನಲ್ ಫ್ರಮ್ ದ ರಾಯಲ್ ಪ್ಯಾಲೆಸ್ ಕಿಚನ್. ಸೊ ಇಟ್ ಹ್ಯಾಡ್ ಡನ್, ಮುಗಿತು. ಮುಂದೆ ಏನಾಯಿತು? ದ ಪ್ರಿಸನರ್ ರಿಮೇನ್ಡ್, ಉಳ್ಕೊಂಡು ಬಿಟ್ಟ. ರಿಮೇನ್ ಅಂದ್ರೆ ಏನ್ರಿ? ಉಳ್ಕೊಂಡು ಬಿಡೋದು, ಉಳಿದು ಬಿಡೋದು. ಎಲ್ಲಿ ಪ್ರಿಸನರ್ ಎಲ್ಲಿ ಉಳ್ಕೊಂಡಾರ ಈಗ? ಪ್ರಿಸನ್ ಒಳಗೆ, ಆ ಜೈಲೊಳಗೆ ಉಳ್ಕೊಂಡ, ಉಳಿಲಿಕ್ಕತ್ತ. ಹಾ ನೋಡೋಣ. ದ ಪ್ರಿಸನರ್ ರಿಮೇನ್ಡ್ ದೇ ಮಂತ್ ಆಫ್ಟರ್ ಮಂತ್. ತಿಂಗಳಾಯ್ತು, ತಿಂಗಳುಗಳು ಕಳೆದು, ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಕಳೆದು, ಹಾಗೆ ಮಂತ್ ಆಫ್ಟರ್ ಮಂತ್. ಒಂದು ತಿಂಗಳಾಯ್ತು, ಮತ್ತೊಂದು ತಿಂಗಳಾಯ್ತು, ಹಿಂಗೆ ಕಳೀತು. ಉಳ್ಕೊಂಡವ ಅಲ್ಲೇ ಟಿಲ್ ಅ ಇಯರ್ ಹ್ಯಾಡ್ ಪಾಸ್ಡ್. ಎಲ್ಲಿವರೆಗೂ ಉಳ್ಕೊಂಡವ? ಒಂದು ತಿಂಗಳು ಕಳೀತು, ಎರಡು ತಿಂಗಳು ಕಳೀತು, ಮುಂದೆ ಒಂದು ವರ್ಷನೂ ಕಳೀತು, ಅಲ್ಲಿವರೆಗೂ ಉಳ್ಕೊಂಡ. ಹಿ ರಿಮೇನ್ಡ್, ದಟ್ ಪ್ರಿಸನರ್ ರಿಮೇನ್ಡ್ ಇನ್ ದ ಸೆಲ್ ಮಂತ್ ಆಫ್ಟರ್ ಮಂತ್ ಟಿಲ್ ಅ ಇಯರ್ ಹ್ಯಾಡ್ ಪಾಸ್ಡ್. ಒಂದು ವರ್ಷ ಕಳೆದು ಹೋಗುವವರೆಗೂ ಅಲ್ಲಿ ಅವ ಉಳ್ಕೊಂಡ. ಬಟ್ ಫೆನ್ ಅ ಇಯರ್ ಹ್ಯಾಡ್ ಪಾಸ್ಡ್, ಯಾವಾಗ ಒಂದು ವರ್ಷ ಪಾಸ್ ಆಗಿ ಹೋಯಿತು? ಫೆನ್ ಅ ಇಯರ್ ಹ್ಯಾಡ್ ಪಾಸ್ಡ್, ಒಂದು ವರ್ಷ ಯಾವಾಗ ಕಳೆದು ಹೋಯಿತು ಅವಾಗ. ದ ಕಿಂಗ್ಲೆಟ್, ಈ ಚಿಕ್ಕ ರಾಜ್ಯದ ರಾಜ, ಲುಕಿಂಗ್ ಓವರ್ ದ ಅಕೌಂಟ್ ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಒಂಡೆ ಒಂದು ದಿನ ತನ್ನ ರಾಜ್ಯದ ಆದಾಯ ಮತ್ತು ವೆಚ್ಚಗಳ ಒಂದು ಲೆಕ್ಕವನ್ನು ನೋಡ್ತಾ ಇದ್ದ. ಲುಕಿಂಗ್ ಓವರ್, ನೋಡುತ್ತಾ ಇರು, ನೋಡ್ತಿರು, ನೋಡು. ಲುಕಿಂಗ್ ಓವರ್ ದ ಅಕೌಂಟ್ ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಅವನ ಒಂದು ಆದಾಯ ಮತ್ತು ವೆಚ್ಚಗಳ ಒಂದು ಖಾತೆಯನ್ನು ನೋಡ್ತಾ ಇರಬೇಕಾದಾಗ. ಹಿ ನೋಟೀಸ್ಡ್ ದೇರ್, ಹಿ ನೋಟೀಸ್ಡ್ ಅ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ದೇರ್. ಹಿ ನೋಟೀಸ್ಡ್, ನೋಟಿಸ್ ಅಂದ್ರೆ ರೀ ಗಮನಿಸು. ನೋಟಿಸ್, ನೋಟಿಸ್ ಗಮನಿಸು. ಗಮನಿಸು ಅಂತೇಳಿ ಏನು ಮಾಡ್ತೀವಿ ನಾವು ಕರಿತೀವಿ. ನೋಟಿಸ್ ಅಂದ್ರೆ ಏನ್ರಿ? ಗಮನಿಸು. ದೇ ಕಿಂಗ್ ನೋಟಿಸ್ ದ ಅನದರ್ ಐಟಮ್ ಆಫ್ ಎಕ್ಸ್ಪೆಂಡಿಚರ್, ವೆಚ್ಚವಾಗಿ ಹೋಗ್ತಾ ಇರತಕ್ಕಂಥ ಇನ್ನೊಂದು ದಾರಿಯನ್ನ, ಇನ್ನೊಂದು ವಿಧವನ್ನ, ಐಟಮ್ ಅನ್ನ ನಾವೇನ್ ಮಾಡ್ಕೊಂಡ? ಫೈಂಡ್ ಔಟ್ ಮಾಡ್ಕೊಂಡ. ಫೆನ್ ಫೆನ್ ಅ ಇಯರ್ ಹ್ಯಾಡ್ ಪಾಸ್ಡ್ ಆ್ಯಂಡ್ ಫೆನ್ ದಟ್ ಕಿಂಗ್ಲೆಟ್ ಲುಕಿಂಗ್ ಓವರ್ ಹಿಸ್ ಅಕೌಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ದೆನ್ ಆಗ ಹಿ ನೋಟಿಸ್ಡ್ ಅ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ದಿಸ್ ವಾಸ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್. ದಿಸ್ ವಾಸ್ ಫಾರ್ ದ ಕೀಪ್ ಆಫ್ ಕ್ರಿಮಿನಲ್. ಕ್ರಿಮಿನಲ್ನ ಒಂದು ಕೀಪ್ ಮೇಲೆ ಅದು ಎಕ್ಸ್ಪೆಂಡಿಚರ್ ಆಗಿ ಹೋಗ್ತಾ ಇರತಕ್ಕಂಥದ್ದನ್ನು ಅವ ಕಂಡುಕೊಂಡ. ಕೀಪ್ ಆಫ್ ದ ಕ್ರಿಮಿನಲ್ ಅಂದ್ರೆ ರೀ ಆ ಕ್ರಿಮಿನಲ್ನನ್ನು ನೋಡ್ಕೊಳ್ಳಿಕ್ಕೆ ಒಬ್ಬನನ್ನು ಅಪಾಯಿಂಟ್ ಮಾಡ್ಕೊಂಡಿರ್ತಾರಲ್ಲ. ಸುಧಾರಿ ನೋಡೋಣ. ನಾರ್ ವಾಸ್ ಇಟ್ ಅ ಸ್ಮಾಲ್ ಐಟಮ್ ಐದರ್, ಇದು ಕೂಡ ಒಂದು ಚಿಕ್ಕದಾಗಿರ್ತಕ್ಕಂಥದ್ದೇ ಅಲ್ಲ ಅಂತ ಹೇಳ್ಕೊತಾನ. ಅಲ್ಲ ಅದು ಹೆಂಗೆ ಚಿಕ್ಕದಾಗ್ತದೆ ರೀ? ಅವನಿಗೆ ಪೇಮೆಂಟ್ ಕೊಡಬೇಕು, ಅವನಿಗೆ ಊಟ ಹಾಕಬೇಕು. ಅದನ್ನು ವಿಚಾರ ಮಾಡ್ತಾನೆ ರೀ ಅವ. ಯಾರು? ರಾಜ. ನೋಡೋಣ. ನಾರ್ ವಾಸ್ ಇಟ್ ಅ ಸ್ಮಾಲ್ ಐಟಮ್ ಐದರ್, ದೇರ್ ವಾಸ್ ಅ ಸ್ಪೆಷಲ್ ಗಾರ್ಡ್. ದೇರ್ ವಾಸ್ ಅ ಸ್ಪೆಷಲ್ ಗಾರ್ಡ್, ಅವನಿಗೆ ಒಬ್ಬ ಸ್ಪೆಷಲ್ ಗಾರ್ಡ್ ರೀ. ಯಾರಿಗೆ? ಕ್ರಿಮಿನಲ್ಗೆ. ಮತ್ತು ಆ ಸ್ಪೆಷಲ್ ಗಾರ್ಡಿಗೆ ನಾವು ಖರ್ಚು ಮಾಡಬೇಕಲ್ಲ, ಅವನಿಗೆ ಪೇ ಮಾಡಬೇಕಲ್ಲ. ಹಾಗೆ ಯಾರು ದುಡಿಲಿಕ್ಕೆ ಬರ್ತಾರೆ? ಬರೋದಿಲ್ಲ. ಅದಕ್ಕೆ ಅವ್ನಿಗೆ ಪೇ ಮಾಡಬೇಕು, ಅವ್ನಿಗೆ ಊಟ ಕೊಡಬೇಕು. ಸೊ ದಟ್ ಈಸ್ ದ ಎಕ್ಸ್ಪೆಂಡಿಚರ್. ಸೊ ಹೀ ಫೌಂಡ್ ದೇರ್ ವಾಸ್ ಅ ಸ್ಪೆಷಲ್ ಗಾರ್ಡ್ ಆ್ಯಂಡ್ ದೇರ್ ವಾಸ್ ಆಲ್ಸೋ ಅ ಮ್ಯಾನ್ಸ್ ಫುಟ್. ಒಬ್ಬ ಸ್ಪೆಷಲ್ ಗಾರ್ಡ್ ಮತ್ತು ಆ ಸ್ಪೆಷಲ್ ಗಾರ್ಡ್ ಇರ್ತಕ್ಕಂಥ ಮನುಷ್ಯನಿಗೆ ಒಂದು ಸ್ಪೆಷಲ್ ಫುಡ್ ಕೂಡ ನಾವು ಕೊಡಬೇಕಾಗ್ತದೆ. ಇಟ್ ಕಮ್, ಇಟ್ ಕೇಮ್ ಟು ಮೋರ್ ದ್ಯಾನ್ 600 francs ಅ ಇಯರ್. ಒಂದು ವರ್ಷಕ್ಕೆ 600 francs ವೆಚ್ಚ ಅಲ್ಲಿ ಆಗ್ತಾ ಇತ್ತು. ಆನ್
ದಟ್ ಸ್ಪೆಷಲ್ ಗಾರ್ಡ್. ಆ ಸ್ಪೆಷಲ್ ಗಾರ್ಡ್ ಮೇಲೆ ಇಯರ್ಲಿ ಎಷ್ಟು ಸ್ಪೆಂಡ್ ಆಗ್ತಿತ್ರಿ? 600 francs ಅಂತೇಳಿ ಏನು ಮಾಡ್ತಾನೆ ಹೇಳ್ತಾನೆ. ಆ್ಯಂಡ್ ದ ವರ್ಸ್ಟ್ ಆಫ್ ಆ್ಯಂಡ್ ದ ವರ್ಸ್ಟ್ ಆಫ್ ಅಲ್ಲಿ ಏನು ವರ್ಸ್ಟ್ ಆಗಿರ್ತಕ್ಕಂಥದ್ದೇನು? ವರ್ಸ್ಟ್ ಅಂದರೆ ಕೆಟ್ಟದ್ದು. ಅವನು ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಕೆಟ್ಟದ್ದಲ್ಲ, ಆ ಕ್ರಿಮಿನಲ್ ಜೈಲಿನೊಳಗೆ ಹಾಕಿರ್ತಕ್ಕಂಥದ್ದು ಕೆಟ್ಟದ್ದಲ್ಲ. ಅಲ್ಲಿ ವರ್ಸ್ಟ್ ಆಗಿರ್ತಕ್ಕಂಥದ್ದು ಏನು, ಕೆಟ್ಟದ್ದು ಏನಪ್ಪ ಅಂತಂದರೆ, ಆ್ಯಂಡ್ ದ ವರ್ಸ್ಟ್ ಆಫ್ ಇಟ್ ವಾಸ್ ದಟ್ ದ ಫೆಲೋ ವಾಸ್ ಸ್ಟಿಲ್ ಯಂಗ್, ದಟ್ ಮರ್ಡರರ್ ವಾಸ್ ಸ್ಟಿಲ್ ಯಂಗ್. ಅಲ್ಲಿ ಕರೆದಿರ ಅವನು ಯಂಗ್ ಅಂತೇಳಿ ಫಸ್ಟಿಗೆ, ದಟ್ ಮರ್ಡರರ್ ಸ್ಟಿಲ್ ಯಂಗ್, ಹಿ ಮೈಟ್ ಬಿ ಲೀವ್ 50 years. ಅವು ಇನ್ನೂ 50 ವರ್ಷಗಳವರೆಗೆ ಏನು ಮಾಡ್ಬೋದು, ಬದುಕ್ಬೋದು. ದನ್ ಮೇಕ್ ಇಟ್ ಕ್ಯಾಲ್ಕುಲೇಟ್, ಕ್ಯಾಲ್ಕುಲೇಟ್ ಇಟ್, 50 × 600 ಎಷ್ಟು ವರ್ಷ? ಹಾಂ, 50 ವರ್ಷ, ಅದಕ್ಕೆ ಇಂಟು ಎಷ್ಟು ಮಾಡ್ರಿ, 600 francs ಮಾಡ್ರಿ. ಅಷ್ಟು ಅವನ ಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಅನ್ನೆಸೆಸರಿ ಏನು ಮಾಡಬೇಕಾಗುತ್ತೆ, ಖರ್ಚು ಮಾಡಬೇಕಾಗುತ್ತೆ ಅಂಥೇಳಿ ರಾಜನ ತಲೆಯೊಳಗೆ ವಿಚಾರ ಬರ್ತದೆ. ಹಾಂ, ಓಕೆ. ದ ವರ್ಸ್ಟ್ ಥಿಂಗ್ ಈಸ್ ದಟ್ ಇಟ್ ವಾಸ್ ದಟ್ ದ ಫೆಲೋ ವಾಸ್ ಸ್ಟಿಲ್ ಯಂಗ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಮೈಟ್ ಲಿವ್ ಫಾರ್ 50 years. ಹಿ ಮೈಟ್ ಲಿವ್ ಫಾರ್ 50 years, ಇನ್ನೂ 50 ವರ್ಷಗಳಿಗಾಗುವಷ್ಟು ಅವನು ಏನು ಮಾಡ್ಬೋದು, ಬದುಕ್ಬೋದು. ಅಷ್ಟೊಂದು ಯಂಗ್ ಆಗಿರ್ತಕ್ಕಂಥ ಆ ಪ್ರಿಸನರ್ ಇದ್ದಾನೆ, ಆ ಕ್ರಿಮಿನಲ್ ಇದ್ದಾನೆ. ಮತ್ತು ಆ 50 ವರ್ಷವರೆಗೆ ಇವನನ್ನು ಗಾರ್ಡ್ ಮಾಡಬೇಕು, ಅಲ್ಲಿ ಗಾಡಿಗೇನು ಪೇಮೆಂಟನ್ನು ಮಾಡಬೇಕು ಅಂದರೆ ಟೋಟಲಿ ಇಯರ್ಲಿ 600 francs ಅಲ್ಲಿ ಏನಾಗ್ತಿತ್ತು, ವೇಸ್ಟ್ ಆಗ್ತಿತ್ತು ಅಂತಕ್ಕಂಥದ್ದನ್ನು ಒಂದು ವಿಚಾರವನ್ನು ರಾಜ ಮಾಡ್ತಾನೆ. ಫೆನ್ ಒನ್ ಕೇಮ್ ಟು ರಿಕಾನ್ ಇಟ್ ಅಪ್, ಫೆನ್ ಒನ್ಸ್ ದ ಕಿಂಗ್ ರಿಕಾನ್ ಇಟ್ ಅಪ್. ರಿಕಾನ್, ರಿಕಾನ್ ಮೀನ್ಸ್ ಕ್ಯಾಲ್ಕುಲೇಟ್. ರಿಕಾನ್ ಅಂದ್ರೆ ಏನ್ರಿ? ಕ್ಯಾಲ್ಕುಲೇಟ್. ರೆಕಾನ್ ಇಟ್ ಅಪ್. ಲೆಕ್ಕ ಮಾಡಿದಾಗ, ರಿಕಾನ್ ಇಟ್ ಅಪ್. ರೆಕಾನ್ ಇಟ್ ಅಪ್ ಅಂದರೆ ಏನ್ರಿ? ಲೆಕ್ಕ ಮಾಡಿದಾಗ, ಒಂದು ಸಲ ಲೆಕ್ಕ ಮಾಡಿ ನೋಡಿದಾಗ, ಈ 600 francs ಅಲ್ಲಿ ಅವನಿಗೆ ಹೆಚ್ಚಿಗೆ ಬರ್ತಾ ಇತ್ತಲ್ಲ, ಅದನ್ನು ಲೆಕ್ಕ ಮಾಡಿ ನೋಡಿದಾಗ ಏನಾಗುತ್ತೆ? ದ ಮ್ಯಾಟರ್ ವಾಸ್ ಸೀರಿಯಸ್. ಇದು ಭಾಳಷ್ಟು ಸೀರಿಯಸ್ ಆಗಿಬಿಡ್ತೀರಿ. ಇಟ್ ವುಡ್ ನೆವರ್ ಡೂ, ಇದೆಂದೆಂದೂ ಆಗಬಾರದು, ಹಿಂಗ್ಯಾಕೆ ಆತಿದ್ದು ಅಂತೇಳಿ ರಾಜ. ಸೊ ಇಟ್ ವುಡ್ ನೆವರ್ ಡೂ, ಇಟ್ ಕಾಂಟ್ ಬಿ ಡನ್, ಹಿಂಗೆ ಆಗಬಾರ್ದಾಗಿತ್ತಿದು ಹೇಳ್ತಾನ. ಸೊ ದ ಪ್ರಿನ್ಸ್ ಸಮ್ಮನ್ಡ್ ಹೀಸ್ ಮಿನಿಸ್ಟರ್ಸ್. ರಾಜ ತನ್ನೇ ಮಂತ್ರಿಗಳನ್ನು ಮತ್ತೆ ಏನು ಮಾಡ್ತಾನೆ? ಸಮನ್. ಸಮನ್ ಅಂದ್ರೆ ರೀ ಸೇರಿಸು. ಸಮನ್ ಅಂದ್ರೆ ಏನ್ರಿ? ಗ್ಯಾದರ್. ಸಮನ್ ಸೇರಿಸು. ಮತ್ತೆ ಏನು ಮಾಡ್ತಾನೆ? ತನ್ನ ಮಿನಿಸ್ಟರ್ಸ್ಗಳನ್ನು ಏನು ಮಾಡ್ತಾನೆ? ಕೂಡಿಸ್ತಾನೆ. ಆ್ಯಂಡ್ ಸೇ ದೆಮ್, ಮತ್ತೆ ಹೇಳ್ತಾನೆ. ಏನಂತ ಹೇಳ್ತಾನೆ? ಕಾಂಟ್ ಇಟ್ ಬಿ ಡನ್ ಇನ್ ಸಮ್ ಹೌ ಚೀಪರ್ ವೇ? ಇದು ನನ್ನ ಇನ್ನಷ್ಟು ಚೀಪರ್ ವೇದೊಳಗೆ ಮಾಡಲಿಕ್ಕಾಗೋದಿಲ್ಲ. ಕಾಂಟ್ ಇಟ್ ಬಿ ಡನ್ ಇನ್ ಸಮ್ ಹೌ ಚೀಪರ್ ವೇ? ಇನ್ನಷ್ಟು ಕಡಿಮೆ ಖರ್ಚಿನೊಳಗೆ ಇದನ್ನು ಮಾಡಲಿಕ್ಕಾಗೋದಿಲ್ಲ ಏನ್ರಿ ಅಂತೇಳಿ ಏನು ಮಾಡ್ತಾನೋ ಅಂತಾನೆ. ಯಾರು? ರಾಜ. ಯು ಮಸ್ಟ್ ಫೈಂಡ್, ಹೇಳ್ತಾನೆ ನೋಡ್ರಿ ಮುಂದೆ ರಾಜ ಏನಂತೇಳಿ. ಹಿ ಸೇಡ್ ದೆಮ್, ಏನು? ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ಈ ರಾಸ್ಕಲ್ನನ್ನು ಡೀಲ್ ಮಾಡಲಿಕ್ಕೆ ನೀವು ಮತ್ತೆ ಏನು ಮಾಡಲೇಬೇಕು? ಇನ್ನಷ್ಟು ಚೀಪ್ ಆಗಿರ್ತಕ್ಕಂಥ ಒಂದು ದಾರಿಯನ್ನು ಹುಡುಕ್ಲೇಬೇಕು. ಯು ಮಸ್ಟ್ ಫೈಂಡ್ ಸಮ್ ಹೌ ಚೀಪರ್ ವೇ ಟು ಡೀಲ್ ದಿಸ್ ರಾಸ್ಕಲ್, ಫಾರ್ ಡೀಲಿಂಗ್ ದಿಸ್ ರಾಸ್ಕಲ್. ಈ ರಾಸ್ಕಲ್ನನ್ನು ನಾವು ಪನಿಷ್ ಮಾಡಲಿಕ್ಕೆ, ಸೊ ವಿ ಹ್ಯಾವ್ ಟು, ವಿ ಮಸ್ಟ್ ಫೈಂಡ್ ಸಮ್ ಹೌ ಚೀಪರ್ ವೇ. ಸೊ ದ ಪ್ರೆಸೆಂಟ್ ಪ್ಲ್ಯಾನ್, ದ ಪ್ರೆಸೆಂಟ್ ಹೇಳ್ತಾನೆ, ದ ಪ್ರೆಸೆಂಟ್ ಪ್ಲ್ಯಾನ್ ಈಸ್ ಟೂ ಎಕ್ಸ್ಪೆನ್ಸಿವ್. ಈಗಿರ್ತಕ್ಕಂಥ ಒಂದು ಉಪಾಯವೂ ಕೂಡ, ಒಂದು ಒಂದು ಪ್ಲ್ಯಾನ್ ಕೂಡ ಏನಾಗಿದೆ? ಎಕ್ಸ್ಪೆಂಡಿಚರ್ ಆಗಿದೆ, ಎಕ್ಸ್ಪೆನ್ಸಿವ್ ಆಗಿದೆ. ಆ್ಯಂಡ್ ದ ಮಿನಿಸ್ಟರ್ಸ್ ಮೆಟ್ ಆ್ಯಂಡ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್. ಸೊ ಹೀ ಗ್ಯಾದರ್ಡ್
he summoned the ministers kudustane alli there ministers met and considered and reconsidered the matter mundey enagtade till one of them said illi varige antara obba yaddith helovarigino avarellaru en maartirtare discussion anna maartare so what one of them said yenanna heltane adralli irthakkanta obbava nodana so reconsider till one of them say oba heluvavarigunu avaru ellaru en maartirtare andre adra bagge samalochaneyanna maartirtare so there a minister said gentlemen illi nadadirthakkanta gentlemen ministers antaruttu gentlemen in my opinion nanna ondu abhiprayadalli enide in my opinion we must dismiss the guard so he said ತಲೆ ಕೆಟ್ಬಿಟ್ಟಿದ್ ಕಾಂತತ್ರಿ ವಿಚಾರ ಮಾಡಿದ್ದ ಕಾಂತತಿ ಮತ್ತೆ ಎಲ್ಲ ಎಕ್ಸ್ಪೆಂಡಿಚರ್ ಎಲ್ಲ ಟು ಮಚ್ ಎಕ್ಸ್ಪೆನ್ಸಿವ್ ಆಗ್ತೈತಿ ಅಂತಂದ್ರೆ ಏನ್ ಮಾಡೋದಿನ ಅದಕ್ಕೆ ಅವನು ಏನ್ ಹೇಳ್ತಾ ನೋಡೋಣ ಅವನು ಕೇಳ ಇನ್ ಮೈ ಒಪಿನಿಯನ್ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್ ಬಟ್ ದೆನ್ ಅನದರ್ ಸೇ ಫಸ್ಟ್ ಜೆಂಟಲ್ಮನ್ ಏನ್ ಹೇಳ್ತಾನೆ ಒನ್ ಆಫ್ ದೆಮ್ ಎದ್ ನಿಂತ್ಕೊಳ್ತಾನೆ ನಿಂತ್ಕೊಂಡು ಜೆಂಟಲ್ಮನ್ ಇನ್ ಮೈ ಒಪಿನಿಯನ್ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್ ಅಂತ ಹೇಳ್ತಾನೆ ಸಡನ್ another one innobba alli edukondenu but then rejoined another innobba adike enakkana join akkana obba maatadtirtana avu maatadbekadaga ima innobba en maartana rejoin akkana mundu en madudu ikka kelidaga innobba join akkana rejoined another minister the fellow will run away a fellow enakkane odu hoktane yaro rascal that criminal odu hoktane anta helthare well innobba ha kelidmagi innobba endartha well said the first speaker sorry innobba endiruddilla first ne thava yenu maatadtirtaralla avare heltare erane thava enantane the fellow will run away even antane first ne thava enantanri we must dismiss the guard anta helidaga mund en pa anta keltara obbaru adike innobba endith heltana the fellow will run away avaga modla kedintha enantanri haudu chalo athu odekana ha said the first ಸ್ಪೀಕರ್ ಮೊದಲಕ್ಕೆ ಮಾತಾಡಿರ್ತಕ್ಕಂಥವ ಏನು ಮಾಡ್ತಾನಂದ್ರೆ ಹೇಳ್ತಾನೆ ಹಿ ವಿಲ್ ರನ್ ಅವೇ ಅಂತೇಳಿ ಎರಡನೇದವ ಹೇಳ್ತಾನೆ ಮತ್ತು ಒಂದೇನವ ಏನಂತಾನೆ ವೆಲ್ ಅಷ್ಟೆಲ್ಲ ಮಾತು ಮುಗಿತು ಭಾಳಷ್ಟು ಚೀಪ್ ವೇದೊಳಗೆ ಇದಾಗ್ತದೆ ಅಂತೇಳಿ ಅವ್ರು ವಿಚಾರ ಮಾಡ್ತಾರೆ ನೋಡು ಲೆಟ್ ಹಿಮ್ ರನ್ ಅವೇ ಅವನನ್ನು ಓಡ್ಲಿಕ್ಕೆ ಓಡಿ ಹೋಗ್ಲಿಕ್ಕೆ ಬಿಟ್ಬಿಡು ನಾವು ಯಾರನ್ನ ಕ್ರಿಮಿನಲ್ ಅನ್ನ ಲೆಟ್ ಹಿಮ್ ರನ್ ಅವೇ ಆ್ಯಂಡ್ ಹೀ ನೋಡೋಣ ಲೆಟ್ ಹಿಮ್ ರನ್ ಅವೇ ಆ್ಯಂಡ್ be hanged to him avanustu kavane en martane shikshana padkoltane shikshana tagidkoltane hage haudu balashtu apayakari agirthakkantadu obba jail olagirthakkanta obba kaidi tappiskondu odu banda antadre avanige samajadalli yaru avanige gauravanna en madodilla kododilla adakka mantri en martane andre vichara maadi tannastakke tanava hanged maadkotana adakka avananna odu hogalikke bittu bidu namu ante en martana ಫಸ್ಟ್ ಸ್ಪೀಕರ್ ಏನು ಮಾಡ್ತಾನೆ ಹೇಳ್ತಾನೆ ಮುಂದೇನಾಗ್ತದೆ ಆ್ಯಂಡ್ ಬಿ ಹ್ಯಾಂಗ್ಡ್ ಟು ಹಿಮ್ ಸೊ ದೇ ರಿಪೋರ್ಟೆಡ್ ದ ರಿಸಲ್ಟ್ ಆಫ್ ದೇರ್ ಡೆಲಾಬೊರೇಷನ್ಸ್ ಟು ದ ಕಿಂಗ್ಲೆಟ್ ವಾಟ್ ದೇ ಹ್ಯಾವ್ ಡಿಸ್ಕಸ್ಡ್ ಅಮಂಗ್ ದೆಮ್ ಅಲ್ಲ ದೇ ಪ್ರೆಸೆಂಟೆಡ್ ಇಟ್ ಟು ದ ಪ್ರಿನ್ಸ್ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಯಾರಿಗೆ ರಾಜನಿಗೆ so what the king decides and he agreed with them estu decision tagidkolva estu easy martha nodri ma raja enu vichara madodilla what they have discussed and he agreed okay avaru en discussion madidaralla adakke agree martana heltaru avaru nodana and he agreed with them the guard was dismissed garden anna len madlaagtada dismiss madlaagtada and ಯಾಕಂದ್ರೆ ರಾಜ ಓದಿ ಅದನ್ನ ಒಪ್ಕೊಂಡು ಬಿಟ್ಟ ಬಗೆ ಅರಿತು ಅಲ್ಲೇ ಗಾರ್ಡ್ನನ್ನ ಏನ್ ಮಾಡಲಾಯ್ತು ಡಿಸ್ಮಿಸ್ ಮಾಡಲಾಯ್ತು ಡಿಸ್ಮಿಸ್ಡ್ ಆ್ಯಂಡ್ ದೇ ವೇಟೆಡ್ ಟು ಸೀ ವಾಟ್ ವುಡ್ ಹ್ಯಾಪನ್ ಅವನನ್ನು ಡಿಸ್ಮಿಸ್ ಮಾಡಿದ ಮೇಲೆ ಸೊ ಇವ್ರು ಗಪ್ಪತ್ಲೆ ನಿಂತರು ಹಿಂಗೆ ಯಾರು ಮಿನಿಸ್ಟರ್ಸ್ ಯಾಕೆ ಕ್ರಿಮಿನಲ್ ಯಾವಾಗ ಓಡಿ ಹೋಗ್ಕಾನ ಯಾವಾಗ ಓಡೋಕ್ಕಾನ ಅನ್ನೋದು ದೇ ವೇಟೆಡ್ ಟು ಸೀ ವಾಟ್ ವುಡ್ ಹ್ಯಾಪನ್ ದೇ ವೇಟೆಡ್ ಅಲ್ಲಿ ಕಾಯ್ತಾರೆ ಕಾದು ನೋಡ್ತಾರೆ ವಾಟ್ ವುಡ್ ಹ್ಯಾಪನ್ ನೆಕ್ಸ್ಟ್ ಏನಾಗ್ತದೆ ಅಂತೇಳಿ ನೋಡೋಣ ಆಲ್ ದಟ್ ಹ್ಯಾಪನ್ಡ್ ವಾಸ್ ದಟ್ ಆಟ್ ಡಿನ್ನರ್ ಟೈಮ್
ಊಟದ ಸಮಯಕ್ಕೆ, ರಾತ್ರಿ ಊಟದ ಸಮಯಕ್ಕೆ ಒಂದು ಕೆಲಸ ಆಗ್ತದೆ ನೋಡೋಣ ಏನದು. ಆಲ್ ದಟ್ ಹ್ಯಾಪನ್ಡ್ ವಾಸ್ ದಟ್ ಅಟ್ ಡಿನ್ನರ್ ಟೈಮ್ ದ ಕ್ರಿಮಿನಲ್ ಕೇಮ್ ಔಟ್. ಆ ಕ್ರಿಮಿನಲ್ ಏನು ಮಾಡ್ತಾನೆ, ಪ್ರಿಸನ್ನಿಂದ ಹೊರಗಡೆ ಬರ್ತಾನೆ. ಆ್ಯಂಡ್ ನಾಟ್ ಫೈಂಡಿಂಗ್ ಹೀಸ್ ಗಾರ್ಡ್, ಅವನ ಗಾರ್ಡ್ನನ್ನು ಏನು ಮಾಡ್ತಾನವ ಕಾಣೋದಿಲ್ಲ. ಹಿ ವೆಂಟ್ ಟು ದ ಪ್ರಿನ್ಸಸ್ ಕಿಚನ್, ಪ್ರಿನ್ಸಸ್ ಕಿಚನ್ಗೆ ಹೋಗ್ತಾನೆ. ಫೆಚ್ ದ ಫುಡ್ ಫಾರ್ ವಾಟ್ ಹೀ ಎವ್ರಿ ಡೇ ಗಾಟ್, ಯಾವುದನ್ನು ದಿನಾಲೂ ಪಡಿತಿರ್ತಾನೋ ಅದನ್ನು ಏನು ಮಾಡ್ತಾನೆ ತೆಗೆದುಕೊಂಡು ಬರ್ತಾನೆ. ಆ್ಯಂಡ್ ಅಗೇನ್ ಹೀ ವೆಂಟ್ ಟು ದ ಪ್ರಿಸನ್ ಆ್ಯಂಡ್ ಲಾಕ್ಡ್ ಹಿಮ್ಸೆಲ್ಫ್, ಅವನಷ್ಟಕ್ಕೆ ಅವನೇ ಏನು ಮಾಡ್ತಾನೆ ಅದನ್ನು ಲಾಕ್ ಮಾಡ್ಕೊಳ್ತಾನೆ. ಲಾಕ್ ಮಾಡ್ಕೊಂಡು ಒಳಗೊಂಡು ಕೂತ್ಕೊಳ್ತಾನೆ, ಊಟ ಮಾಡ್ತಾನೆ, ಮತ್ತೆ ಮಕ್ಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ ಆಕರ್ಡ್, ಮರುದಿನೂ ಹಿಂಗೆ ಆಕೈತಿ. ಹೀ ವೆಂಟ್ ಫಾರ್ ಹಿಸ್ ಫುಡ್ ಅಟ್ ದ ಪ್ರಾಪರ್ ಟೈಮ್, ಬಟ್ ಆ್ಯಸ್ ಫಾರ್ ರನ್ನಿಂಗ್ ಅವೇ ಹೀ ಡಿಡ್ ನಾಟ್ ಶೋ ದ ಲೀಸ್ಟ್ ಸೈನ್ ಆಫ್ ಇಟ್. ಯಾವುದೊಂದು ಓಡಿ ಹೋಗ್ತಾ ಇರತಕ್ಕಂಥ ಒಂದು ಕುರುವನ್ನು ಅವ್ರಿಗೆ ಬಿಟ್ಟೇ ಕೊಡೋದಿಲ್ಲ. ಅವ ವಾಟ್ ವಾಸ್ ಟು ಬಿ ದನ್, ಏನು ಮಾಡಬೇಕಪ್ಪ ಇನ್ನು. ದೆ ಕನ್ಸಿಡರ್ ದ ಮ್ಯಾಟರ್ ಆಗಿ ಮತ್ತೆ ಅದನ್ನು ವಿಚಾರ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅವ್ನು ಓಡಿ ಹೋಗ್ಲಿಕ್ಕೇನೆ, ಯಾವುದೊಂದು ಓಡಿ ಹೋಗ್ತಾ ಇರತಕ್ಕಂಥ ಯಾವುದೊಂದು ಚಿಹ್ನೆಯನ್ನು ಅವ ಅವ್ರಿಗೆ ಬಿಟ್ಟೇ ಕೊಡೋದಿಲ್ಲ. ಎವ್ರಿ ಡೇ ಎರಡು ಮೂರು ದಿನ ದಿನ ನೋಡ್ತಾರೆ ಅದನ್ನು. ಏನು ಮಾಡ್ತಾನೆ ಇವ ಅಂತೇಳಿ ಇವ್ರು ನೋಡ್ಕೋತಾ ನಿಂದಿರ್ತಾರೆ. ಸೊ ಆ್ಯಟ್ ದ ಪ್ರಾಪರ್ ಟೈಮ್ ಹಿ ಕಮ್ಸ್ ಔಟ್ ಆ್ಯಂಡ್ ಗೋ ಟು ದ ಪ್ಯಾಲೇಸ್ ಕಿಚನ್ ಆ್ಯಂಡ್ ಬ್ರಿಂಗ್ ವಾಟ್ ಹ್ಯಾಡ್ ಗಿವನ್ ಟು ಹಿಮ್ ಎವ್ರಿ ಡೇ. ಏನು ಅವನಿಗೆ ದಿನ ಕೊಡಲಾಗ್ತಿತ್ತಲ್ಲ ಅದನ್ನು ತೊಗೊಂಡು ಬರ್ತಿದ್ದ, ಬಂದು ಮತ್ತೆ ಜೈಲೊಳಗೆ ಹೋಗ್ತಿದ್ದ, ಲಾಕಪ್ ಮಾಡ್ಕೋತಿದ್ದ, ಊಟ ಮಾಡ್ತಿದ್ದ, ಮತ್ತೆ ಮಲಗ್ತಿದ್ದ. ಇಷ್ಟೇ ಅವ್ನು ಮಾಡ್ತಿದ್ದ. ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅನ್ನೋದನ್ನು ಮುಂದಿನ ಆನ್ಲೈನ್ ಕ್ಲಾಸ್ ಒಳಗೆ ನೋಡೋಣ ರೀ. ಥ್ಯಾಂಕ್ ಯು.